இல்ல அதே இரதோ ஏய் 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 கம் ஆன் ஓப்பா பா 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 ஓ ஹோ 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 நோட்ராப்பா பித்ர அஷ்டே கதை ನೋಡಿ ಇದೇನೆ ಧೂಳು ಎಪ್ಸೋದು ಅಂತ ಅನ್ನೋದು ನಮ್ದು ಹಿಮಾಲಯನೇ ಹೋಗಿ ಕಳ್ತಾ ಇದೆ ಅವ್ರು ನೋಡಿ ಎಷ್ಟು ಆರಾಮಾಗೆ ಬಂದ್ಬಿಟ್ರು ರೈಡಿಂಗ್ ಅನ್ನೋದು ಒಂದು ಸ್ಕಿಲ್ ಗುರು ಸುಮ್ಮನೆ ನಾನು ಒಂದು ಒಳ್ಳೆ ಗಾಡಿ ತೊಗೊಂಡು ಹೋಗ್ಬಿಡ್ತೀನಿ ಅನ್ನೋದಲ್ಲ ರೈಡಿಂಗ್ ಅನ್ನೋದು ಒಂದು ಸ್ಕಿಲ್ ಓಹೋ ಓಹೋ ಏನಪ್ಪ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ವಾಟರ್ ಕ್ರಾಸಿಂಗು ಏಯ್ ಹಾಳಾಗಿರ ಇದ್ದದಪ್ಪ ಆಮೇಲೆ ನೋಡಿ ಅಲ್ಲೆಲ್ಲ ದೂರದಲ್ಲಿ ನವಿಲು ಕೂಗ್ತಾ ಇದೆ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಓಹೋ ನೋಡ್ರಪ್ಪ ಬಿದ್ದರೆ ಅಷ್ಟೇ ಕತೆ ಟ್ರೈ ಮಾಡುವ ಅಯ್ಯ 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 ಪ್ಯಾಂಟ್ ಎಲ್ಲ ಫುಲ್ ಗಲೀಜಾಯ್ತು ನೋಡಿ ಸ್ನೇಹಿತರೆ ಆಫ್ ರೋಡಿಂಗ್ ಹೆಂಗಿದೆ ಅಂತ ಓಹೋ ನೋಡಪ್ಪ ಒಳಗೆ ಹೋಗ್ಬಿಡ್ತು ಅಯ್ಯೋ ಹೆಂಗಾರು ಹೋಗೋದು ಇವಾಗ ಯಪ್ಪ ಯಪ್ಪ ಓಯ್ 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 ಓಹೋ ವಾಟರ್ ಕ್ರಾಸಿಂಗ್ ಸೂಪರ್ ಎಷ್ಟು ಆರಾಮಾಗಿ ಹೋಗ್ಬಿಟ್ರು ಗುರು ಅದು ಅಂದರೆ ವೆಯ್ಟ್ ಇರಲ್ವಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಬಟ್ ಇವೆಲ್ಲ ಸ್ವಲ್ಪ ವೆಯ್ಟ್ ಇರುತ್ತಲ್ಲ ಸೊ ಅದರಿಂದ ಸ್ವಲ್ಪ ಕಷ್ಟ ಇರುತ್ತೆ ನೋಡುವ ಟ್ರೈ ಮಾಡೋಣ ಉಯ್ 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 ಓ ಇಲ್ಲ ಹತ್ಸೋದೇ ಇರೋದು ಏಯ್ 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 ಕಮ್ ಆನ್ ಅಪ್ಪ 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 ಲಡಾಖ್ ಇಲ್ಲೇ ನೋಡ್ತಿದ್ದೀವಲ್ಲ ಗುರು ನೋಡಿ ಯಜಮಾನ್ರು ನೋಡ್ತಾವ್ರೆ ಶಾಕ್ ಆಗಿ ಏನು ಹಿಂಗೆ ಬಂದ್ಬಿಟ್ಟ ಅಂತ ಫೈನಲಿ ಬಂದ್ಬಿಟ್ಟೆ ಗುರು ಹಬ್ಬ ನೋಡಿ ಸ್ನೇಹಿತರೆ ವಾಟರ್ ಕ್ರಾಸಿಂಗ್ ನಮ್ಮ ಕ್ಯಾಲ್ಸಂದಲ್ಲೇ ವಾಟರ್ ಕ್ರಾಸಿಂಗ್ಗಳು ಸುಮ್ಮನೆ ನಾವು ಲಡಾಖ್ ಸ್ಪಿಟಿ ಇವೆಲ್ಲ ಹೋಗಿ ಅಲ್ಲಿ ಮಾಡಬೇಕು ಬಟ್ ನೋಡಿ ಕತೆ ನೋಡಿ ನಮ್ಮ ಹಳ್ಳಿ ಯಜಮಾನರು ಎಷ್ಟು ಗಟ್ಟಿ ಇದ್ದಾರೆ ಹತ್ತತ್ರ ಅವ್ರಿಗೆ ಒಂದು 60-70 ಏಜ್ ಇರುತ್ತೆ ಎಷ್ಟು ಆರಾಮಾಗಿ ಸೈಕಲ್ ತುಳ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕೈಯಲ್ಲಿ ಒಂದು ದಿನ ಗಾಡಿ ಓಡಿಸ್ಬಿಟ್ರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಯಾವಾಗಲೂ ಬೈಕ್ ಓಡಿಸ್ತಿರ್ತಿರಲ್ಲ ನಿಮಗೇನು ಬ್ಯಾಕ್ ಪೇಯ್ನ್ ಈ ಥರ ಎಲ್ಲ ಬರಲ್ಬಾಣ ಅಂತ ಬಟ್ ಆ ಹಳ್ಳಿ ಜನ ನೋಡಿ ಅಂದರೆ ಅವ್ರದ್ದು ಫುಡ್ ಹಂಗಿರುತ್ತೆ ಅವಾಗಿಂದನು ಇವಾಗಲೂ ಅಷ್ಟೇ ಅವರು ಒಳ್ಳೆ ಫುಡ್ ತೊಗೊಳ್ತಾರೆ ಫುಡ್ ಅಂದರೆ ಏನು ವಿಟಮಿನ್ಸ್ ಅದು ಇದು ನಾವೆಲ್ಲ ಏನೇನೋ ಬರ್ತಾವಲ್ಲ ಬೂಸ್ಟು ಹಾರ್ಲಿಕ್ಸು ಆ ಥರ ಅಲ್ಲ ಒಳ್ಳೆ ಫುಡ್ ಅಂದರೆ ಲೆಕ್ಕದಲ್ಲಿ ಸೊಪ್ಪು ಕಾಳು ಮುದ್ದೆ ಈ ಥರ ಸ್ನೇಹಿತರೆ ಇಲ್ಲಿ ಏನು ನಾವು ಹೋಗ್ತಾ ಇದ್ದೀವೋ ಇಲ್ಲೊಂದು ದೇವಸ್ಥಾನ ಇದೆ ದೇವಸ್ಥಾನದಿಂದ ಒಂದು ಲೆಫ್ಟಲ್ಲಿ ಒಂದು ಹೋಟ್ಲು ತೋರಿಸ್ತೀನಿ ಬನ್ನಿ ನೋಡಿ ಈ ಹೋಟ್ಲ್ ಇದೆಯಲ್ಲ ಸಕ್ಕತ್ ಹೋಟ್ಲಿದು ಇಡ್ಲಿ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ಎಲ್ಲ ಒಲೆಯಲ್ಲಿ ಮಾಡ್ತಾರೆ ಕಡಿಮೆ ದುಡ್ಡು ಒಳ್ಳೆ ಟೇಸ್ಟು ಮತ್ತು ಅಜ್ಜಿ ಇರೋದು ತುಂಬ ಚೆನ್ನಾಗಿರುತ್ತೆ ನೀವು ಈ ಕಡೆ ಮೈದಾಳ ಕ್ಯಾಲ್ಸಂದ್ರ ತುಮಕೂರು ಕಡೆ ಬಂದಾಗ ಖಂಡಿತ ವಿಸಿಟ್ ಮಾಡಿ ಸೂಪರಾಗಿದೆ ಯಾಕಂದರೆ ನಾನು ಈ ಕಡೆ ಬಂದಾಗೆಲ್ಲ ಅಲ್ಲಿ ಟಿಫನ್ನು ಟೀ ಊಟ ಈ ಥರ ಎಲ್ಲ ಮಾಡ್ತಾ ಮಾಡೋಕ್ಕೆ ಹೋಗ್ತಾ ಇರ್ತೀನಿ
ಅದರಿಂದ ನನಗೆ ತುಂಬ ಟೇಸ್ಟ್ ಅಂತೂ ಸಕದಾಗುತ್ತೆ. ಇವಾಗ ನಮ್ಮ ಹಳ್ಳಿ ಮನೆಗಳಲ್ಲಿ ತಿಂತೀವಲ್ಲ ಆ ಥರ ಒಳ್ಳೆ ಸೊಪ್ಪು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಇದು ಮೈದಾಳ, ಓ ಅಣ್ಣ ಇರೋಣ ನೋಡಿ, ಉಳುಕು ತೆಗಿತಿದ್ದಾರೆ ಅಜ್ಜಿಯವ್ರಿಗೆ ಉಳುಕಿದೆ ಕಾಲು, ಸೊ ಅದರಿಂದ ಉಳುಕು ತೆಗಿತಿದ್ದಾರೆ. ನಮ್ಮ ಪ್ರಾಚೀನ ಕಲೆ ಅದು ಉಳುಕು ತೆಗೆಯೋದು. ಇವೆಲ್ಲ ಇವ್ರನ್ನೆಲ್ಲ ನಾವು ತುಂಬ ಗೌರವಿಸ್ಬೇಕು. ಆಗಿನ ಕಾಲದಲ್ಲಿ ಈ ಹಾಸ್ಪಿಟಲೆಲ್ಲ ಸಿಟಿಲಿ ಮಾತ್ರ ಇರ್ತಿದ್ದೋ, ಮತ್ತು ಬಡವ್ರಿಗೆ ಎಡಕ್ತಾ ಇರಲಿಲ್ಲ ಅಲ್ಲ. ಇವಾಗ್ಲೂ ಏನು ಬಡವ್ರಿಗೆ ಎಟಕಲ್ಲ ಬಿಡಿ ಹಾಸ್ಪಿಟಲ್ಗಳು. ಆಗಿನ ಕಾಲದಲ್ಲಿ ಜನ ಏನು ಮಾಡೋರು ಅಂದರೆ ಈ ಏಜ್ ಆಗಿರೋರು ಇವರೆಲ್ಲ ಒಂದು ಕಲೆ ಅದು ಉಳುಕು ತೆಗೆಯೋ ಕಲೆ ಒಂದು. ಸೊ ಅದರಿಂದ ನೋಡಿ ಇವಾಗ ನೋಡಿದ್ರಲ್ಲ ನೀವು ಹಳ್ಳೀಲಿ ಮೈದಾಳ ಇದು ಉಳುಕು ತೆಗಿತಿದ್ದಾರೆ. ಕಾಲು ಉಳುಕ್ಬಿಟ್ಟಿರುತ್ತಲ್ಲ ಇವಾಗ ಕೆಲಸ ಅದು ಇದು ಏನೇನೋ ಮಾಡಿ ಕಾಲು ಉಳುಕ್ಬಿಟ್ಟಿರುತ್ತೆ. ಅದರಿಂದ ನಾನು ಈ ಸಮಯದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ರಿಯಲಿ ಯಾಟ್ಸ್ ಆಫ್, ತುಂಬ ಒಳ್ಳೆ ಕೆಲಸ ಉಳುಕು ತೆಗಿಯೋರಿಗೆ. ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಪ್ರಣಾಮಗಳು. ನಾವು ಮೈದಾಳದಿಂದ ಊಡ್ಗೆರೆಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಸಿಗುತ್ತೆ, ಶಿರಡಿ ಸಾಯಿಬಾಬಾ ವೃದ್ಧಾಶ್ರಮ, ಅದ್ರ ಪಕ್ಕದಲ್ಲೇ ಇದೆ ಸೇವಾಶ್ರಮ ಇದೆ. ಸೊ ಇದನ್ನು ನೀವು ನೋಡ್ಬೋದು, ಈ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಅಜ್ಜಿದಿರಲ್ಲೆಲ್ಲ ಎಷ್ಟು ಆರಾಮಾಗಿ ಕೂತಿದ್ದಾರೆ, ಹಸುಗಳನ್ನ ಬಿಟ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ. ಈ ಲೆಫ್ಟಲ್ಲಿ ಏನು ಕಾಣಿಸ್ತಿದೆಯೋ ಅದು ರಾಮದೇವ್ರ ಬೆಟ್ಟ, ಈ ಕಡೆ ರೈಟ್ ಸೈಡಲ್ಲಿ ಏನದು ಮೈದಾಳದ ಕೆರೆ. ಏನು ಗುರು ಮುಂದೆ ಏನೈತೆ ಅಂತಲೇ ಗೊತ್ತಾಗಲ್ಲ ನೋಡಿ. ಲೆಫ್ಟಲ್ಲಿ ಒಂದು ಮಂಟಪ ತೋರಿಸ್ತೀನಿ, ಪುರಾತನವಾದ ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಂಟಪ ಯಾರು ಕಟ್ಸ್ಕೊಂಡಿದ್ರು, ಯಾರು ಕಟ್ಸಿದ್ರು, ಏನಕ್ಕೆ ಕಟ್ಸಿದ್ರು, ಈ ವಾಸ್ತುಶಿಲ್ಪಗಳು, ಈ ಅದ್ಭುತಗಳು, ಪುರಾತನವಾದ ಅದ್ಭುತಗಳು. ನಮ್ಮ ಕರ್ನಾಟಕ, ನಮ್ಮ ಜನ, ನಮ್ಮ ಸಂಸ್ಕೃತಿ, ನಮ್ಮ ಜಾತಿ ಧರ್ಮ, ಅದ್ಭುತದಲ್ಲಿ ಅದ್ಭುತ ಮಾನವೀಯತೆಯ ಧರ್ಮ ಅತ್ಯದ್ಭುತ ನೋಡಿ ಯಜಮಾನ್ರು. ನೋಡಿ ಸ್ನೇಹಿತರೆ, ಮೈದಾಳದ ಕೆರೆ ನೀರು ರೋಡ್ ಗಂಟ ಬಂದಿದೆ. ಇನ್ನೊಂದು ಸ್ವಲ್ಪ ಮಳೆಗಿಳೆ ಬಂದ್ಬಿಟ್ಟಿದ್ರೆ ಇಲ್ಲಿಗೆ ಬಂದ್ಬಿಡೋದು ನೀರು ನೋಡಿ. ಮರ ಎಲ್ಲ ತುಂಬ್ಕೊಂಬಿಡೈತೆ. ಅಯ್ಯೋ ಮರಗಳೆಲ್ಲ ತುಂಬಿಡೈತಲ್ಲ ಗುರು, ತುಂಬ ಖುಷಿ ಆಗುತ್ತೆ. ಜೊತೆಗೆ ಪರಿಸರ ಎಷ್ಟು ಅದ್ಭುತ ಅಂದರೆ, ನಾವು ಎಷ್ಟು ಕೆಟ್ಟದ್ದು ಮಾಡಿದ್ರು ಅದು ಮಾತ್ರ ನಮಗೆ ಒಳ್ಳೆಯದೇ ಮಾಡುತ್ತೆ. ಸ್ನೇಹಿತರೆ ಇದು ಭೈರಾಪುರ, 450 ಜನ ಇದಾರಂತಿಲ್ಲಿ ಈ ಹಳ್ಳಿಯ ಜನಸಂಖ್ಯೆ ಭೈರಾಪುರ. ನೀವು ಮೈದಾಳದಿಂದ ಊಡ್ಗೆರೆಗೆ ಹೋಗ್ಬೇಕಾದ್ರೆ ಕಾಣ ಸಿಗುತ್ತದೆ ಇದು ಭೈರಾಪುರ. ಹೌದು, ಮೈದಾಳ ಗ್ರಾಮ ಪಂಚಾಯಿತಿ ಅಂತೆ. ಆರಾಮಾಗಿ ಈ ಥರ ಒಂದು ಹಳ್ಳಿಗೆ ಬಂದ್ಬಿಟ್ಟು ಒಂದು ಚಿಕ್ಕದಾದ ಒಂದು ಸೂರು ಜೊತೆಗೆ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ಆರಾಮಾಗಿ ಲೈಫ್ ಟೈಮು ನೆಮ್ಮದಿಯಿಂದ ಇದ್ಬಿಡ್ಬೇಕಪ್ಪ. ಈ ಸಿಟೀಲಿ ಇದ್ಬಿಟ್ರೆ ಮೊಬೈಲು, ಟಿ ವಿ, ಈ ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಪಾಪ ಆರಾಮಾಗಿ ಈ ಪ್ರಕೃತಿಯಲ್ಲಿ ಓಡಾಡಿಕೊಂಡು ಒಂದು ಚಿಕ್ಕ ಕೆಲಸ. ಚಿಕ್ಕ ಕೆಲಸ ಅಂತ ಅಂದರೆ ದೊಡ್ಡದು ಚಿಕ್ಕದು ಅನ್ನೋದು ಮ್ಯಾಟ್ರ್ ಬರಲ್ಲ, ಯಾವುದೋ ಒಂದು ನಮ್ಮ ಜೀವನ ನಡೆಸೋದಕ್ಕೆ ಒಂದು ಕೆಲಸ ಬೇಕಲ್ಲ, ಅದು ಮಾಡ್ಕೊಂಡು ಆರಾಮಾಗಿ ಈ ಕಡೆ ಬಂದು ಸೆಟ್ಲ್ ಆಗ್ಬಿಡ್ಬೇಕು ನೋಡಿ ಹೆಂಗಿದೆ. ಮತ್ತು ನಮ್ಮ ಹಳ್ಳಿ ಜನ ಇನ್ನೊಂದು ಏನಪ್ಪ ಅಂದರೆ ಮಾನವೀಯತೆಗೆ ತುಂಬ ಬೆಲೆ ಕೊಡ್ತಾರೆ. ಅದೊಂದು ಖುಷಿಯಾಗೋ ವಿಷಯ ಏನಪ್ಪ ಅಂದರೆ ಇದೆ, ಅವರು ಜಾತಿ ಧರ್ಮ ಮೇಲು ಕೀಳು ಅಂತಸ್ತು ಬಡವ ಈ ಥರ ಎಲ್ಲ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ ಅವರು. ನೋಡ್ರಪ್ಪ ಒಂದು ಕವರ್ ಕಾಣಿಸ್ತಿಲ್ಲ ನೋಡ್ರಪ್ಪ, ಬಾ 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 ಒಂದು ಕವರ್. ಬೆಟ್ಟ ಗುಡ್ಡಗಳು ನೋಡಿ, ಅಲ್ಲಿ ಹಸು ಕಾಯ್ತಿದ್ದಾರೆ, ಎಮ್ಮೆ ಕಾಯ್ತಿದ್ದಾರೆ. ಈ ಥರ ಜಾಗಗಳಲ್ಲೆಲ್ಲ ನಾವು ತುಂಬ ಸ್ಲೋ ಹೋಗ್ಬೇಕು. ಯಾಕಪ್ಪ ಅಂದರೆ ಈ ಹಸುಗಳು, ಕುರಿಗಳು, ಮೇಕೆಗಳು, ನಾಯಿ ಮರಿಗಳೆಲ್ಲ ಓಡಾಡೋ ಒಂದು ಚಾನ್ಸಸ್ ತುಂಬ ಇರುತ್ತೆ ಇಲ್ಲಿ. ನಾವು ಸಿಟಿ ಜನ ಫಸ್ಟೇ ದುರಾಂಕರ ನಮಗೆ ನೋಡಿ ಯಜಮಾನ್ರು. ಎಷ್ಟು ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಒಂಥರ ಆರಾಮ ಪೀಸ್ಫುಲ್